ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಬರುವಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ವಿಚಾರಗಳಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯ ಚುನಾವಣಾ ಉಸ್ತುವಾರಿಗಳು, ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಅಫ್ಸರ್ ಕೊಡಲಿಪೇಟೆಯವರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಆಯೋಜಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ಪ್ರಿಂಟ್ ಮಾಧ್ಯಮ, ದೃಶ್ಯ ಮಾಧ್ಯಮ, ಅದರ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ಚುನಾವಣಾ ಉಸ್ತುವಾರಿಗಳಾದಂತಹ ಅಫ್ಸರ್ ಕೊಡಲಿಪೇಟೆಯವರಿದ್ದಾರೆ, ನಮ್ಮ ರಾಜ್ಯ ಕೋಆರ್ಡಿನೇಟರ್ ಆದಂತಹ ನವಾಜುಗಳವರಿದ್ದಾರೆ, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಅದೇ ರೀತಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಅಕ್ಬರ್ ಬೆಳ್ತಂಗಡಿ ಇದ್ದಾರೆ, ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದ್ ಬಜತೂರು. ಇನ್ನು ನಮ್ಮ ರಾಜ್ಯ ಮಾಧ್ಯಮ ಉಸ್ತುವಾರಿಗಳಿಗಾಗಲೇ ಬರ್ತಾ ಇದ್ದಾರೆ, ಈಗ ಒಂದು 2 ನಿಮಿಷದಲ್ಲಿ ಬಂದು ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಬೇಕು ಅಂತ ನಮ್ಮ ರಾಜ್ಯ ಚುನಾವಣಾ ಉಸ್ತುವಾರಿಗಳಾದಂತಹ ಅಫ್ಸರ್ ಕೊಡಲಿಪೇಟೆಯವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಬುದ್ಧಿವಂತರ ಜಿಲ್ಲೆಯ ಬುದ್ಧಿವಂತ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ಬೆಳಗಿನ ಶುಭಕಾಮನೆಗಳನ್ನು ಹೇಳ್ತಾ, ಗಾಂಧೀಜಿ ಹಮ್ ಶರ್ಮಿಂದಾ ಹೇ ಆಜ್ ಭೀ ತೇರೆ ಖಾತಿರ್ ಜಿಂದಾ ಹೇ ಎಂಬಂತಹ ಬಹಳ ನೋವಿನ ನುಡಿಗಳ ಮುಖಾಂತರ ಇವತ್ತು ಗಾಂಧಿಯ ಹತ್ಯೆಯಾದಂತಹ ದಿನ, ದೇಶದಾದ್ಯಂತ ಅವರ ಹತ್ಯೆಯ ದಿನವನ್ನು ಬಹಳ ನೋವಿನಿಂದ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಾಂಧಿಯನ್ನು ಕೊಂದದಂತಹ ಗೋಡ್ಸೆಯನ್ನ ಆರಾಧಿಸುವಂತವರು ಕೂಡ ಇವತ್ತು ಸಂಭ್ರಮಿಸ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾನಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ. ಎನಿವೆ, ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ 2023 ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕಿದೆ ಮತ್ತು ನಮ್ಮ ಏನು ಕಾರ್ಯತಂತ್ರ ಇದೆ ಮತ್ತು ಯಾಕಾಗಿ ನಾವು ಸ್ಪರ್ಧೆ ಮಾಡಬೇಕೆಂಬ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ, ಸಾರಿ ಬಿಜೆಪಿ ಅಲ್ಲ, ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಂಬೆಯ ರೆಸಾರ್ಟ್ನಲ್ಲಿ 50-50 ಕೋಟಿ ರೂಪಾಯಿಗಳಿಗೆ ಮಾರ್ಕೆಟ್ನಲ್ಲಿ ನಾವು ಮೊಬೈಲ್, ಬಟ್ಟೆ, ಶೂಗಳನ್ನು ಖರೀದಿ ಮಾಡುವ ರೀತಿಯಲ್ಲಿ ನಾಯಿ, ನರಿಗಳು, ಕುರಿ, ಕೋರಿಗಳು ಬಿಕ್ರಿಯಾಗುವ ರೀತಿಯಲ್ಲಿ ನಮ್ಮ ಮತಗಳನ್ನು ಪಡೆದಂತಹ ಜಾತ್ಯಾತೀತ ಎಂಬಂತಹ ಸೋಗಲಾಡಿತನದ ಕಾಂಗ್ರೆಸ್ ಪಕ್ಷದ 14 ಶಾಸಕರು ಬಾಂಬೆಯ ರೆಸಾರ್ಟ್ನಲ್ಲಿ ಬಿಕ್ರಿಯಾಗಿರಲಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಈ ದುರ್ಗತಿ ಬಂದೊದಗುತ್ತಾ ಇರಲಿಲ್ಲ. ಅದೇ ರೀತಿ ಜೆಡಿಎಸ್ ನ 3 ಶಾಸಕರು ಜಾತ್ಯಾತೀತ ಜನತಾದಳ ಎಂಬಂತ ಹೆಸರಿಟ್ಟುಕೊಂಡಂತಹವರು ಕೋಮುವಾದಿ ಪಕ್ಷಕ್ಕೆ ಬಿಕರಿಯಾಗಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಅಧಿಕಾರದ ಇಂತಹ ದುರಾಡಳಿತದ ದಿನಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಬಿಜೆಪಿ ಪಕ್ಷದ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ, ನನ್ನ ಸರ್ಕಾರ, ನಮ್ಮ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕರ ಕೃಪಾ ಕಟಾಕ್ಷದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಅಂದ್ರೆ ಇವತ್ತು ಈ ದೇಶದಲ್ಲಿ ಮತದಾನ ಎಂಬುವಂತದ್ದು ಆ ಮತದಾರರು ಯಾವ ಭರವಸೆಯನ್ನು ಇಟ್ಕೊಂಡು ಯಾವ ಒಂದು ಮುಂದಿನ ನಮ್ಮ ಭವಿಷ್ಯ, ನಮ್ಮ ರಾಜ್ಯ, ನಮ್ಮ ಕ್ಷೇತ್ರದ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಇವರು ಕೆಲಸ ಮಾಡ್ತಾರೆ ಅಂತ ಹೇಳಿ ವೋಟ್ ಹಾಕಿದ್ರೋ, ಇಂತಹ ರಾಜಕಾರಣಿಗಳು ಹೋಲ್ಸೇಲ್ ಆಗಿ ಆ ಮತದಾರರಿಗೆ ಮೋಸ ಮಾಡ್ತಾ ಕೋಟಿ ಕೋಟಿಗಳಿಗೆ ಬಿಕ್ರಿ ಆಗ್ತಾ ಇರುವಂತಹ ಸುಸಂದರ್ಭ ಅಲ್ಲ, ದುರ್ಘಟನೆ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಕರ್ನಾಟಕವನ್ನು ಕರುನಾಡು ಅಂತ ನಾವು ಕರೀತೇವೆ. ಕಪ್ಪು ಮಣ್ಣಿನ ನಾಡು, ಫಲವತ್ತತೆಯ ನಾಡು, ಕರ್ನಾಟಕಕ್ಕೆ ತನ್ನದೇ ಆದಂತಹ ವೈಭವ ಇದೆ,
ಹಲವಾರು ಸಂಸ್ಕೃತಿಗಳು ಬೆಳೆದು ಬಂದಂತಹ ನಾಡು, ಬಸವಣ್ಣನವರು ಹುಟ್ಟಿದಂತಹ ನಾಡು, ರಾಣಿ ಅಬ್ಬಕ್ಕರಂತಹ ವೀರ ವನಿತೆಯರು ಹುಟ್ಟಿದಂತಹ ನಾಡು, ಒನಕೆ ಓಬವ್ವರಂತಹ ವನಿತೆಯರು ಹುಟ್ಟಿದಂತಹ ನಾಡು, ಶಹೀದ ಟಿಪ್ಪು ಸುಲ್ತಾನರಂತಹ ಬ್ರಿಟಿಷರಿಗೆ ಸೋಮ ಸಿಂಹಸ್ವರ್ಣವಾಗಿದ್ದಂತಹ ರಾಜರ ಅಧಿಕಾರ ನಡೆಸಿರುವಂತಹ ನಾಡು ಇವತ್ತು ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತಹ ಮಟ್ಟಕ್ಕೆ ಯಾರಾದರೂ ಕೊಂಡೋಗಿರುವಂತಹ ಕೀರ್ತಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲಬೇಕು. ನಾವೆಲ್ಲರೂ ಕಣ್ಣು ಕೇಳಲಿಲ್ಲದಂತಹ ಕರಾಳ ಘಟನೆಗಳು ಈ 3 ವರ್ಷದ ಅಧಿಕಾರ ಅವಧಿಯಲ್ಲಿ ರಾಜ್ಯ ಕಂಡಿದೆ. ಕೆಲವು ಘಟನೆಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಮೊಟ್ಟ ಮೊದಲಿಗೆ ಭದ್ರಾ ಮೇಲ್ದಂಡೆ ಯೋಜನೆಯ 200 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಇದೆ. ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗನಾದಂತಹ ವಿಜಯೇಂದ್ರ ಪಾರ್ಲಿಮೆಂಟೇರಿಯನ್ 10% ಕಮಿಷನ್ ಕೇಳಿದ್ದಾರೆ ಎಂಬಂತಹ ಸುದ್ದಿ ನೀವೇ ಬ್ರೇಕ್ ಮಾಡಿದ್ದೀರಿ ಮಾಧ್ಯಮಗಳು. ಎಲ್ಲರಿಗೂ ಕೂಡ ಆಘಾತ ಆಯಿತು. ಏನಪ್ಪಾ ಇದು, ಒಂದು ಕಾಮಗಾರಿಯ ಕೆಲಸ ಕಾರ್ಯಗಳಿಗೆ 10% ಕಮಿಷನ್ ಕೊಡಬೇಕಾ? ಒಂದು ವೇಳೆ 10% ಕಮಿಷನ್ ಕೊಟ್ಟರೆ ಅಲ್ಲಿ ಅಭಿವೃದ್ಧಿ ಕ್ವಾಲಿಟಿ ಮೇಂಟೇನ್ ಯಾವ ರೀತಿ ಆಗ್ತದೆ ಅಂತ ಹೇಳಿ ರಾಜ್ಯದ ಜನರು ದಿಗ್ಭ್ರಾಂತರಾಗಿದ್ದರು. ಅದು ಪ್ರಾರಂಭ ಮಾತ್ರ. ಇದೇ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ, ಒಂದು ಜುಂಗ ಒಂದು ಸುಳ್ಳನ್ನು ಹೇಳ್ತಾರೆ. ಸುಳ್ಳಲ್ಲ, ಅವರು ಹಿಂದಿಯಲ್ಲಿ ಹೇಳಿದ್ರು, ಕರ್ನಾಟಕದ ಜನರಿಗೆ ಅದು ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ನಾವೇ ಖಾವುಂಗಾ ನಾ ಖಾನೇಗುಂಗಾ ಅಂತ ಹೇಳಿ ಒಂದು ಜುಗುಲವನ್ನು ಹೇಳ್ತಾರೆ. ಇದರ ಅರ್ಥ ಏನಪ್ಪ ಕನ್ನಡದಲ್ಲಿ ಅಂತ ಹೇಳಿದ್ರೆ, ನಾವು ತಿನ್ನುವುದಿಲ್ಲ ತಿನ್ನಲಿಕ್ಕೆ ನಾನು ಬಿಡುವುದಿಲ್ಲ ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಯಾವುದೇ ಅವ್ಯವಹಾರ ಭ್ರಷ್ಟಾಚಾರ ನಡೆಯುವುದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟರು. ಅಂತಹ ಪ್ರಧಾನಮಂತ್ರಿಗೆ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣನವರು ಒಂದು ಪತ್ರವನ್ನು ಬರೆದು 6 ತಿಂಗಳಾಯಿತು. ಏನು ಪತ್ರ ಬರೆದಿದ್ದಾರೆ ಅಂತ ಹೇಳಿದ್ರೆ, ಅದು ಯಾವುದೋ ಮದುವೆ ಸಮಾರಂಭಕ್ಕೆ ಆಹ್ವಾನ ನೀಡಿದ್ದಲ್ಲ ಅವರಿಗೆ, ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಲ್ಲ. ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರದ ಮಂತ್ರಿ ಮಹೋದಯರು ಕರ್ನಾಟಕದಲ್ಲಿ ಯಾವುದೇ ಒಂದು ಕಾಮಗಾರಿಯ ಟೆಂಡರ್ ಅನುಮೋದನೆ ಆಗೋಕ್ಕಿಂತ ಮುಂಚೆ 5% ಕಮಿಷನ್ ಗೆ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಟೆಂಡರ್ ಅನುಮೋದನೆ ಆದ್ರೆ ಬಿಲ್ ಅನ್ನ ಕ್ಲೈಮ್ ಮಾಡ್ಲಿಕ್ಕೆ ಬಿಲ್ಗಾಗಿ ನಾವು ಅಪ್ಲೈ ಮಾಡಿದಾಗ ಅದಕ್ಕೆ 40% ಕಮಿಷನ್ ಗಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈ ರೀತಿ ಆದ್ರೆ ನಾವು ಯಾವ ರೀತಿ ನಮ್ಮ ಜೀವನ ನಡೆಸಲಿಕ್ಕೆ ಸಾಧ್ಯ? ನಮ್ಮ ಗುತ್ತಿಗೆದಾರರು ಸಾಲ ಸೋಲ ಮಾಡಿ ಹೆಂಡತಿಯ ಒಡವೆಗಳನ್ನ ಅಡ ಇಟ್ಟು ಕಾಮಗಾರಿಗಳನ್ನ ಮಾಡ್ತಾರೆ. ಸರ್ಕಾರದಿಂದ ಬಿಲ್ ಪಡಿಬೇಕಾದ್ರೆ 40% ಕಮಿಷನ್ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಜೀವನ ಯಾವ ರೀತಿ ಇರಬೇಕು? ಇದಕ್ಕೆ ನೀವು ಉತ್ತರ ಕೊಡಿ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಉತ್ತರ ಬರಲಿಲ್ಲ. ಇದೇ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಸಂತೋಷ್ ಎಂಬುವಂತಹ ಒಬ್ಬ ಗುತ್ತಿಗೆದಾರ, ಸ್ವತಃ ಬಿಜೆಪಿ ಪಕ್ಷದ ಕಾರ್ಯಕರ್ತ, ಈಶ್ವರಪ್ಪನವರ ಹೆಸರನ್ನ ಹೇಳಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅವರ ಹೆಂಡತಿಯ ಚಿನ್ನವನ್ನ ಅಡ ಇಟ್ಟು ನಾನು ಒಂದು ಕಾಮಗಾರಿ ಮಾಡಿದೆ, ಆದ್ರೆ ಬಿಲ್ ಪಾಸ್ ಆಗ್ಲಿಲ್ಲ. ಯಾಕೆ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ 10 ಹಲವು ಬಾರಿ ಅಲೆದಾಡಿದ ನಂತರ 40% ಕಮಿಷನ್ ಕೊಟ್ರೆ ಮಾತ್ರ ಬಿಲ್ ಪಾಸ್ ಆಗುತ್ತೆ ಅಂತೇಳಿ ಹೇಳಿದ್ರು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದರ ನಂತರ ಬಿಜೆಪಿ ಸರ್ಕಾರದ ಸಚಿವ ಸ್ಥಾನದಿಂದ ಈಶ್ವರಪ್ಪನವರನ್ನು ವಜಾಗೊಳಿಸಿದ್ರು. ಹಾಗಾದ್ರೆ ಕರ್ನಾಟಕದಲ್ಲಿ ಯಾರಾದರೂ 40% ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಬಿಜೆಪಿ ಪಕ್ಷ ತೆಗೆಳುವಂತ ಕ್ರಮ ಏನಂತ ಹೇಳಿದ್ರೆ ಸಂಪುಟದಿಂದ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವುದು ಮಾತ್ರನಾ? ಬೆಂಗಳೂರು ಅರವಿಂದ್ ಲಿಂಬಾವಳಿ ಅವರಿರೋರ ಕ್ಷೇತ್ರದಲ್ಲಿ 8 ಒಂದು ತಿಂಗಳ ಹಿಂದೆ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು, ಸೇಮ್ ರೀಸನ್. ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ 40% ಕಮಿಷನ್ ನ ಕಾರಣದಿಂದ ಎಲ್ಲ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆಗೆ ಶರಣಾಗುವಂತಹ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದೊದಗಿದೆ. ಇನ್ನೊಂದು ಕಡೆಗಳಲ್ಲಿ ಈ 3 ವರ್ಷದಲ್ಲಿ ದಲಿತರ ಮೇಲೆ 6,300 ದಲಿತ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಂಬುವಂಥದ್ದು ಕಂಪ್ಲೀಟ್ ಹದಗೆಟ್ಟಿದೆ ಈ ರಾಜ್ಯದಲ್ಲಿ. ಯಾವುದೇ ಒಂದು ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವಂತ ವಾತಾವರಣನೇ ಇಲ್ಲ. ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕಳೆದ 3 ವರ್ಷದಲ್ಲಿ 83,190 ಉದ್ಯೋಗಗಳು ಕಡಿತಗೊಂಡಿದೆ. ಇದು ಯಾವ ಉದ್ಯೋಗ ಅಂತ ಹೇಳಿದ್ರೆ ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳು ಬಂದ್ ಆದ ಕಾರಣದಿಂದ. ಅದಕ್ಕೆ ಇವರು ಆರ್ಥಿಕ ಸಂಕಷ್ಟದ ನೆಪವನ್ನು ಹೇಳ್ತಾರೆ. ಆದ್ರೆ ದೇಶದಲ್ಲಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಕೊಡುವಂತ ಬಿಜೆಪಿ ಸರ್ಕಾರದ 25 ಪಾರ್ಲಿಮೆಂಟೇರಿಯನ್ ಕರ್ನಾಟಕದಲ್ಲಿ ಇದ್ದಾರೆ. ಇವತ್ತು ಕರ್ನಾಟಕಕ್ಕೆ ಸುಮಾರು GST ಯ ಪಾಲು
ನಮಗೆ ಬರಬೇಕಾದಂಥದ್ದು 12,000 ಕೋಟಿ ರೂಪಾಯಿ ಬಾಕಿ ಇದೆ. ಅಂದರೆ ಈ ರಾಜ್ಯದಲ್ಲಿ 25 ಪಾರ್ಲಿಮೆಂಟೇರಿಯನ್ ಯಾರಿದ್ದಾರೆ ಅವರು ಪ್ರಧಾನಮಂತ್ರಿಯವರ ಮುಂದೆ ಆಗಿರಲಿ, ಫೈನಾನ್ಸ್ ಮಿನಿಸ್ಟರ್ನ ಮುಂದೆ ಆಗಿರಲಿ, ರಾಜ್ಯಕ್ಕೆ ಬರಬೇಕಾದಂಥ GST ಪಾಲು ಕೇಳಲಿಕ್ಕೆ ಇವರು ಲಾಯಕ್ಕಿಲ್ಲ ಅಂತ ಹೇಳಿದ್ರೆ ಯಾಕಾಗಿ ಇವರನ್ನು ಜನರು ಆಯ್ಕೆ ಮಾಡಬೇಕು? ಯಾವ ಪುರುಷಾರ್ಥಕ್ಕಾಗಿ ಇವರು ಗೆದ್ದು ಪಾರ್ಲಿಮೆಂಟೇರಿಯನ್ ಆಗಬೇಕು, ಸಂಸದರಾಗಬೇಕು ಎಂಬಂಥ ಪ್ರಶ್ನೆಯನ್ನು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕೇಳ್ತಾ ಇದೆ. ಅದೇ ರೀತಿ ನೀವೆಲ್ಲರೂ ನೋಡಿರುವಂತಹ ಇನ್ನೊಂದು ಘೋರ ದುರಂತ ಅಂತ ಹೇಳಿದ್ರೆ ಏನು, PSI ಎಕ್ಸಾಮಿನೇಷನ್ಗಾಗಿ, ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಎಕ್ಸಾಮಿನೇಷನ್ಗಾಗಿ ಹೋಮ್ ಮಿನಿಸ್ಟರ್ನ ಆಪ್ತೆ ದಿವ್ಯಾ ಹಾಗರ್ಗಿ ಎಂಬಂತಹ ಅವರ ಶಿಕ್ಷಣ ಸಂಸ್ಥೆಗೆ, ಯಾವುದೇ ಮಾನ್ಯತೆ ಇಲ್ಲದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಆ ಎಕ್ಸಾಮಿನೇಷನ್ ಬರೆಯಲಿಕ್ಕೆ ಪರ್ಮಿಷನ್ ಅನ್ನು ಕೊಡ್ತಾರೆ. ನಿಮ್ಮ ಹತ್ರ 50 ಲಕ್ಷ ರೂಪಾಯಿ ಇದ್ರೆ ನೀವು ಯಾವುದೇ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ PSI ಆಗಿ ಅಪಾಯಿಂಟ್ ಆಗ್ಬೋದು. 25 ಲಕ್ಷ ಇದ್ರೆ ಎಕ್ಸಾಮಿಗೆ ಅಟೆಂಡ್ ಮಾಡಿದ್ರೆ ಸಾಕು, ಕ್ವಶನ್ಗೆ ಆನ್ಸರ್ ಬರೆಯುವ ಅವಶ್ಯಕತೆ ಇಲ್ಲ, ನಿಮ್ಮ ಆನ್ಸರ್ ಪೇಪರ್ ಅನ್ನ ಅವರೇ ಕರೆಕ್ಷನ್ ಮಾಡ್ತಾರೆ, ನೀವು PSI ಆಗಿ ಹೊರಗೆ ಬರ್ಬೋದು. ಎಂತಹ ಒಂದು ದುರಂತ! ಒಬ್ಬ 50 ಲಕ್ಷ ರೂಪಾಯಿ ಕೊಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಇನ್ಸ್ಪೆಕ್ಟರ್ನಿಂದ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸಲಿಕ್ಕೆ ಸಾಧ್ಯ ಇದೆಯಾ? ಅದೇ ಇವತ್ತು ನಡೀತಾ ಇರುವಂತದ್ದು. ನಿನ್ನೆ ಶರಣ್ ಪಂಪೆಲ್ ಎಂಬುವಂತಹ ಬಜರಂಗದಳದ ಮುಖಂಡ ತುಮಕೂರಿನಲ್ಲಿ ಒಂದು ಭಾಷಣ ಮಾಡ್ತಾರೆ, ಏನು ಪ್ರವೀಣ್ ನೆಟ್ಟಾರು ಪ್ರಕರಣದ ಪ್ರತಿಕಾರವಾಗಿ ಫಾಜಿಲ್ನ ಮಾರ್ಕೆಟ್ನಲ್ಲಿ ಹಾಡು ಹಗಲೆ ನಾವು ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಉಳ್ಳಾಳದಲ್ಲೂ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಈ ಈ ನಿಮಿಷದವರೆಗೆ ಕೂಡ ಒಂದೇ ಒಂದು ಪ್ರಕರಣ ಅವರ ವಿರುದ್ಧ ದಾಖಲಾಗಲಿಲ್ಲ. ಯಾರು ದಾಖಲು ಮಾಡಬೇಕಾಗಿತ್ತು ಪ್ರಕರಣ? ಪೊಲೀಸ್ ಇಲಾಖೆಗೆ ಕಾನೂನು ಸುವ್ಯವಸ್ಥೆ ಪಾಲಿಸುವಂತಹ ಪರಿಜ್ಞಾನ ಇಲ್ವಾ? ಓಪನ್ ಆಗಿ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಕೊಲೆಯನ್ನ. ಇನ್ನು ಏನ್ ಬೇಕು ನಿಮಗೆ ಸಾಕ್ಷಿ? ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಆಗ್ರಹಿಸ್ತಾ ಇದೆ, ಏನು ಮೈಸೂರಿನ ಜೈಲಿನಲ್ಲಿ ಮುಸ್ತಫಾ ಕಾವೂರ್ನನ್ನ ಕೊಲೆ ಮಾಡಲಾಗಿದೆ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂತಹ ಎಲ್ಲಾ ಕೊಲೆ ಪ್ರಕರಣಗಳಲ್ಲಿ ಶರಣ್ ಪಂಪೆಯನ್ನ ಕೈವಾಡ ಇರುವ ಸಾಧ್ಯತೆ ಇದೆ. ತಕ್ಷಣ ಅವರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಈ ಎಲ್ಲಾ ಕೊಲೆಗಳಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ಪ್ಲಾನಿಂಗ್ ಕಾನ್ಸ್ಪಿರಸಿ ಮಾಡಿರುವಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಕಾನೂನಿನ ಕಟಕಡೆಗೆ ತರಬೇಕಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಏನು PSI ಹಗರಣದಲ್ಲಿ DYSP ನೇತೃತ್ವದ ಅಫೀಷಿಯಲ್ಗಳು ಅರೆಸ್ಟ್ ಆಗ್ತಾರೆ, ಆದರೆ ಕನಿಷ್ಠ ನೈತಿಕ ಹೊಣೆ ಹೊಟ್ಟು ಗೃಹ ಮಂತ್ರಿ ರಾಜೀನಾಮೆಯನ್ನು ಪಡೆಯೋದಿಲ್ಲ, ರಾಜೀನಾಮೆಯನ್ನು ನೀಡುವುದಿಲ್ಲ. ಅಂದರೆ ಇಂತಹ ಎಲ್ಲ ಅಕ್ರಮಗಳಿಗೆ ಅವರು ಸಮರ್ಥನೆ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಒಂದು BJP ಪಕ್ಷದ ರಾಜ್ಯಾಧ್ಯಕ್ಷರ ಹೇಳಿಕೆ ಅದಕ್ಕೆ ಸಾಕ್ಷಿ. ಅವರು ಹೇಳ್ತಾರೆ, ನಳಿನ್ ಕುಮಾರ್ ಕಟೀಲ್ ಅವರು, ನಾವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಯಾವುದೇ ರಸ್ತೆ ನೀರು ಚರಂಡಿ ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತಾಡಬಾರದು, ನಾವು ಲವ್ ಜಿಹಾದ್ನಂತ ವಿಚಾರಗಳನ್ನ ತೇಳಿ ಬಿಡ್ಬೇಕು, ಆ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸಬೇಕಂತ ಹೇಳಿ ಅವರ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತಾರಂತ ಹೇಳಿದ್ರೆ ಇದರಿಂದ ಜಗ್ಗ ಜಾಹೀರಾಯಿತು, ಅವರ ಹತ್ರ ಯಾವುದೇ ಅಭಿವೃದ್ಧಿ ಅಜೆಂಡಾಗಳಿಲ್ಲ. ನಿಜವಾಗಲೂ ಅವರು ಮಾಡಬೇಕಾಗಿದ್ದಾಗಿದ್ದೇನು? 3 ವರ್ಷಗಳಲ್ಲಿ BJP ಸರ್ಕಾರದ ಏನಾದರೂ ಸಾಧನೆಯಾಗಿದ್ರೆ ಅದನ್ನ ಜನರಿಗೆ ತಿಳಿಸಿ ನಾವು ಚುನಾವಣೆಗೆ ಹೋಗ್ಬೇಕಂತ ಹೇಳಬೇಕಾಗಿತ್ತು. ಆದ್ರೆ ದುರದೃಷ್ಟ, ನಮ್ಮ ರಾಜ್ಯದ ಕರಾಳವಾದಂತಹ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗ್ತದೆ. ಆಡಳಿತ ಪಕ್ಷದ ರಾಜ್ಯಾಧ್ಯಕ್ಷರು ಅವರ ಅಭಿವೃದ್ಧಿಯ ವಿಚಾರಗಳನ್ನ ಬಿಟ್ಟು ಆ ಲವ್ ಜಿಹಾದ್ ಪ್ರಪೋಗಂಡಾಗಳನ್ನು ಮಾಡುವ ಮುಖಾಂತರ, ಸುಳ್ಳು ಆಪಾದನೆಗಳನ್ನು ಮಾಡುವ ಮುಖಾಂತರ ಚುನಾವಣೆ ಎದುರಿಸಬೇಕಂತ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮುಂದೆ ಹೋಗ್ತಾ ಇದೆ. ಇವತ್ತು ರಾಜ್ಯದ IT/BT ಕಂಪನಿಗಳು ತಮಿಳುನಾಡು ಹೈದರಾಬಾದ್ನ ಹತ್ರ ಮುಖ ಮಾಡ್ತಾ ಇವೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಯಾವುದೇ ಕಾಮಗಾರಿ ತಗೊಳ್ಳಿ 40% ಕಮಿಷನ್ನ ಕಾರಣದಿಂದ ಕ್ವಾಲಿಟಿ ಇಲ್ಲ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಜನರ ಮುಂದೆ ಒಂದು ಪರ್ಯಾಯ ರಾಜಕಾರಣದ ಅವಶ್ಯಕತೆಯ ವಿಚಾರವಾಗಿ ಇವತ್ತು
ಈ 2023 ರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸಮರ್ಥವಾದಂತಹ ಅಭಿವೃದ್ಧಿಯ ಒಂದು ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು, ಜನರ ಏಳಿಗೆಯ ವಿಚಾರವನ್ನು ಇಟ್ಕೊಂಡು, ಭ್ರಷ್ಟಾಚಾರ ರಹಿತವಾದ ಆಡಳಿತ ನೀಡುವಂತಹ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತಹ ತೀರ್ಮಾನವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದೇ ಜನವರಿ 7ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ MK ಫೈಜೀರ್ ಅವರು 54 ವಿಧಾನಸಭಾ ಕ್ಷೇತ್ರದ ಪ್ರಥಮ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 10 ಅಭ್ಯರ್ಥಿಗಳನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಲಿದ್ದೇವೆ. ಈಗಾಗಲೇ ಪ್ರಥಮ ಪಟ್ಟಿಯಲ್ಲಿ 3 ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ SDP ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಇಲ್ಯಾಸ್ ಮೊಹಮ್ಮದ್ ತುಂಬೇರ್ ಅವರು ಚುನಾವಣಾ ಕಣಕ್ಕಿಳಿಯಲಿದ್ದಾರೆ. ಅದೇ ರೀತಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಅಕ್ಬರ್ ಬೆಳ್ತಂಗಡಿ ಅವರನ್ನು ನಾವು ಚುನಾವಣಾ ಕಣಕ್ಕಿಳಿಸುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವಂತಹ ಆಲ್ಫೋನ್ಸೋ ಫ್ರಾಂಕೋರ್ ಅವರನ್ನು ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ತೀರ್ಮಾನ ಈಗ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ದ್ವಿತೀಯ ಪಟ್ಟಿ ನಮ್ಮದು ಬಿಡುಗಡೆ ಆಗ್ತದೆ. ಅದರಲ್ಲಿ ಬಾಕಿ ಇರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೂಡ ನಾವು ಚುನಾವಣಾ ಕಣಕ್ಕಿಳಿಸ್ತೇವೆ. ಯಾಕೆ ನಾವು ಈ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾವಿರಾರು ಸಮಸ್ಯೆಗಳ ಆಗರಗಳೇ ಅಡಗಿದೆ. ಇಲ್ಲಿ ಗಾಂಜಾ ಎಂಬುವಂತಹ ಒಂದು ಸಮಸ್ಯೆ ಗ್ರಾಮೀಣ ಮಟ್ಟಕ್ಕೂ ಕೂಡ ತಲುಪಿದೆ. ಈ ಗಾಂಜಾ ಪ್ಲಡ್ಡರ್ಗಳು ಅಥವಾ ಗಾಂಜಾ ಮಾಫಿಯಾ, ಇದರಲ್ಲಿ ರಾಜಕಾರಣಿಗಳ ಪಾತ್ರವೂ ಇದೆ, ಪೊಲೀಸ್ ಅಧಿಕಾರಿಗಳ ಪಾತ್ರವೂ ಇದೆ. ಇವತ್ತು ಕರ್ನಾಟಕದ ಈ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಶಿಕ್ಷಣದ ಹಬ್ ಅಂತ ಕರೀತಾರೆ. ಇಲ್ಲಿ ದೇಶ ವಿದೇಶಗಳಿಂದ, ರಾಜ್ಯ ಅಂತಾರಾಜ್ಯಗಳಿಂದ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಇಲ್ಲಿಗೆ ಬರ್ತಾರೆ. ಅವರೆಲ್ಲರನ್ನೂ ಕೂಡ ಈ ಗಾಂಜಾದ ಮುಖಾಂತರ ಅವರೆಲ್ಲರನ್ನೂ ಕೂಡ ಆ ಜಾಲದಲ್ಲಿ ಸಿಲುಕಿಸುವಂತಹ ಪ್ರಯತ್ನಗಳು ಈ ರಾಜ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಇದನ್ನ ಕೊನೆಗಾಣಿಸಬೇಕಾದ್ರೆ ಜನಪ್ರತಿನಿಧಿಗಳ ಪಾತ್ರವು ಕೂಡ ಬಹಳ ಮುಖ್ಯ ಇದೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಂಬುದು ಸಂಪೂರ್ಣ ಹದಗೆಟ್ಟಿದೆ. ಗ್ಯಾಂಗ್ ವಾರ್ಗಳಿರ್ಬೋದು, ಕೊಲೆಗಳಿರ್ಬೋದು, ಅಥವಾ ಕೊಲೆಗೆಡುಕರಿಗೆ ಓಪನ್ ಆಗಿ ಅವರಿಗೆ ಯಾವುದೇ ರೀತಿಯಾದ ಕಾರ್ಯಚಟುವಟಿಕೆ ಮಾಡುವಂತಹ ವಾತಾವರಣವನ್ನು ಈ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಲಾಗಿದೆ. ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯವರು ನೇರ ಕಾರಣ. ಮುಖ್ಯಮಂತ್ರಿಯವರ ಕಾರಣದಿಂದಲೇ ಇದೆಲ್ಲ ನಡೀತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಪ್ರತಿಕಾರ ಏನು ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರ್ತದೆ ಅಂತ ಹೇಳಿ. ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ತಾ ಇದ್ದೇನೆ, ಒಂದು ಸಾಂವಿಧಾನಿಕ ಹುದ್ದೆಯ ಜವಾಬ್ದಾರಿ ಹೊತ್ತಿರುವಂತಹ, ರಾಜ್ಯದ 6.5 ಕೋಟಿ ಜನರ ಏನು ಸುರಕ್ಷತೆಯ ಜವಾಬ್ದಾರಿ ಹೊತ್ತಿರುವಂತಹ, ನೀರು ಸಂವಿಧಾನದ ಮೇಲೆ ಪ್ರಮಾಣ ವಚನ ಮಾಡಿ ಬಂದಿರುವಂತವ್ರು, ನೀವು ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಕೊಲೆಗೆಡುಕರಿಗೆ ಫ್ರೀ ಹ್ಯಾಂಡ್ಸ್ ಆಗ್ಲಿಲ್ವಾ? ಆ ರೀತಿ ನೀವು ಹೇಳಿಕೆ ಕೊಡೋದಾದ್ರೆ ಪೊಲೀಸ್ ಇಲಾಖೆ ಯಾಕೆ ಬೇಕು, ಡಿಪಾರ್ಟ್ಮೆಂಟ್ ಯಾಕೆ ಬೇಕು, ಇಂಟೆಲಿಜೆನ್ಸ್ ಯಾಕೆ ಬೇಕು, ಅದೆಲ್ಲವನ್ನು ಕೂಡ ಬರ್ತಾಸ್ಗೊಳಿಸಿ. ಹಾಗಾದ್ರೆ ಎಂತಹ ದುರಂತ ಈ ರಾಜ್ಯದಲ್ಲಿ! ಈ ಕಾನೂನು ಸುವ್ಯವಸ್ಥೆಯ ಮಹೋತ್ತರ ಜವಾಬ್ದಾರಿ ವಹಿಸಬೇಕಾದಂತಹ ಗೃಹ ಮಂತ್ರಿಗಳು ಕಮಿಷನ್ಗಳಲ್ಲಿ ಮಗ್ನರಾಗಿದ್ದಾಗ ಮುಖ್ಯಮಂತ್ರಿಗಳು ಕೂಡ ಆಕ್ಷನ್ಗೆ ರಿಯಾಕ್ಷನ್ ಎಂಬಂತ ಹೇಳಿಕೆ ಕೊಡುವಂತಹ ದುರ್ಗತಿ ಈ ರಾಜ್ಯಕ್ಕೆ ಬಂದೊದಗಿದೆ. ಅದೇ ರೀತಿ ಗ್ರಾಮೀಣ, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಮಾತ್ರ ಅಲ್ಲ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಗ್ರಾಮೀಣ ಭಾಗದಲ್ಲೇ ಅತಿ ಹೆಚ್ಚು ಜನರು ವಾಸಿಸುವಂಥದ್ದು. ಅಲ್ಲಿರುವಂಥ ರೈತರಾಗಿರ್ಬೋದು, ಅಲ್ಲಿರುವಂಥ ಕಾರ್ಮಿಕರಾಗಿರ್ಬೋದು, ದಿನಗೂಲಿ ನೌಕರರಾಗಿರ್ಬೋದು, ಪ್ರತಿನಿತ್ಯ ಅವರು ತಮ್ಮ ಕಾರ್ಯಸ್ಥಾನಗಳಿಗೆ, ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ ಸರಿಯಾದ ಬಸ್ಸಿನ ಸಂಪರ್ಕ ಇಲ್ಲ. ಅದೇ ರೀತಿ ರಸ್ತೆಗಳು ಹದಗೆಟ್ಟಿದೆ. ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲದಂಥ ಎಷ್ಟೋ ಗ್ರಾಮಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು, ಕನಿಷ್ಠ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯವಾಗದಂತ ರಾಜಕಾರಣಿಗಳು ಇದ್ದಾಗ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಸುಧಾರಿಸಲಿಕ್ಕೆ ಸಾಧ್ಯ? ಅದೇ ರೀತಿ ಎಂಡೋಸಲ್ಫಾನ್ ಪೀಡಿತರಿಗೆ ಶಾಶ್ವತವಾದಂತಹ ಪರಿಹಾರ ಇದುವರೆಗೂ ತಲುಪಲಿಲ್ಲ. ಅವರ ಪುನರ್ವಸತಿಗಾಗಿ ಎಲ್ಲರೂ ಭಾಷಣ ಬಿಗಿತಾರೆ, ಎಲ್ಲಿ ಸಿಕ್ಕಿದೆ ಅವರಿಗೆ ಶಾಶ್ವತ ಪುನರ್ವಸತಿ? ಸಿಕ್ಕಿದೆಯಾ? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ? ಇವತ್ತು ಏನೋ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ವರ್ಷದಲ್ಲಿ 4-5 ತಿಂಗಳು ಅವರು ಬೇರೆ ಬೇರೆ ಕಾರಣಕ್ಕೆ ಮೀನುಗಾರಿಕೆ ತೆರಳಕ್ಕಾಗೋದಿಲ್ಲ. ಆದರೆ
ಅವರ ದೋಣಿಗಳಿಗೆ ಅವರು ಬೋಟ್ನಲ್ಲಿ ಹೋಗಬೇಕಾದ್ರೆ ಅವರಿಗೆ ಸಬ್ಸಿಡಿ ದರದಲ್ಲಿ ಡೀಸೆಲ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇದುವರೆಗೂ ಕೂಡ ಆ ಸಬ್ಸಿಡಿ ದರದಲ್ಲಿ ಡೀಸೆಲ್ ಅನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಗದಂತ ರಾಜಕಾರಣಿಗಳು ಯಾಕಾಗಿ ಮತ ಕೊಡಬೇಕು ಹಾಗಾದ್ರೆ ಇವರು? ಇವರೆಲ್ಲರಿಗೂ ಯಾರು ಭರವಸೆ ಕೊಡಬೇಕಾಗಿತ್ತು? ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಕೆ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ. ಈ ರಾಜ್ಯದ ಗೃಹ ಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತಾರೆ ಅಡಿಕೆ ಬೆಳೆಯಿಂದ ರಾಜ್ಯಕ್ಕೆ ಯಾವುದೇ ಉಪಕಾರ ಇಲ್ಲ. ಈ ರೀತಿಯಾದಂತಹ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಅಡಿಕೆ ಬೆಳೆಗೆ ಅವಲಂಬಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರು ತಮ್ಮ ಜೀವನಾಂಶವನ್ನು ನಡೆಸ್ತಾರೆ. ಹಾಗಾದ್ರೆ ಅಡಿಕೆ ಬೆಳೆಗಾರರಿಗೆ ಯಾರು ಸಹಕಾರ ಕೊಡಬೇಕು? ಈ ರಾಜ್ಯದ ಸಚಿವರು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರದ ಜವಾಬ್ದಾರಿ ಇಲ್ವಾ? ಅದೇ ರೀತಿ ಈ ಜಿಲ್ಲೆಯಲ್ಲಿ ಏನು ಈ ಜಿಲ್ಲೆಯನ್ನ ಬ್ರಿಟಿಷ್ ಆಡಳಿತದಲ್ಲಿ ಸೌತ್ ಕೆನರಾ ಅಂತ ಇತ್ತು, ನಂತರ ದಕ್ಷಿಣ ಕನ್ನಡ ಅಂತೇಳಿ ಮಾಡಿದ್ರು. 1997 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂತೇಳಿ ಸಪರೇಷನ್ ಮಾಡಿದ್ರು. ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಇದ್ರ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಯಾಕೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ? ವಿಧಾನಸೌಧದಲ್ಲಿ ಶಾಸಕರ ಭರವಸಾ ಸಮಿತಿಯವರು ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಸುಮಾರು 157 ಭರವಸೆಗಳು ಇದುವರೆಗೂ ಕೂಡ ಈಡೇರಿಕೆ ಆಗಲಿಲ್ಲ. ಎಲ್ಲಿ? ವಿಧಾನಸೌಧದಲ್ಲಿ ಕೊಟ್ಟಂತಹ ಭರವಸೆಗಳು. ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಕೋಸ್ಟಲ್ ಕರ್ನಾಟಕದ ಭಾಗದ ಜನರಿಗೆ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ರಸ್ತೆಗಳನ್ನು ಅಗಿಯುವಂಥದ್ದು, ಫ್ಲೈಓವರ್ಗಳನ್ನು ಕಟ್ಟುವಂಥದ್ದು, ಅದು ಮಾತ್ರ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ರಾಜ್ಯದ ಕರಾವಳಿ ಕರ್ನಾಟಕ ಇರಲಿ, ಉತ್ತರ ಕರ್ನಾಟಕ ಇರಲಿ, ಹೈದರಾಬಾದ್ ಕರ್ನಾಟಕ ಇರಲಿ, ಬಾಂಬೆ ಕರ್ನಾಟಕ ಇರಲಿ, ಇದೆಲ್ಲರ ಸಮಗ್ರ ಅಭಿವೃದ್ಧಿ ಆಗದ ಮಾತ್ರ ರಾಜ್ಯ ಅಭಿವೃದ್ಧಿ ಆಗುವಂಥದ್ದು. ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ. ಈ ಅಭಿವೃದ್ಧಿಯ ತಾರತಮ್ಯದ ವಿರುದ್ಧ ಧ್ವನಿಯಾಗಬೇಕಾದಂತಹ ಈ ಭಾಗದ ಶಾಸಕರು, ಈ ಭಾಗದ ಮಂತ್ರಿ ಮಹೋದಯರು, ಈ ಭಾಗದ ಸಂಸದರು ಎಷ್ಟು ಪ್ರಶ್ನೆಗಳನ್ನ ವಿಧಾನಸಭೆಯಲ್ಲಿ ಮಾಡಿದಾರಂತ ಹೇಳಿ ನೀವೊಮ್ಮೆ ಪ್ರಶ್ನೆ ಮಾಡಿ ನೋಡಿ. ರಾಜ್ಯದ ಜನರ ಬಗ್ಗೆ ಅವರಿಗೆ ಪ್ರಶ್ನೆ ಮಾಡಲಿಕ್ಕೆ ಪುರುಸತ್ತು ಇಲ್ಲ. ಬದಲಾಗಿ ಕೋಮು ವಿಷ ಬೀಜ ಬಿತ್ತುವಂತಹ, ಕೋಮು ವೈಷಮ್ಯದ ವಿಷ ಬೀಜವನ್ನು ಬಿತ್ತುವಂತಹ ವಿಚಾರದಲ್ಲಿ ಇವರು ತಮ್ಮ ಶಾಸಕತ್ವವನ್ನ, ತಮ್ಮ ಸಂಸದ ಸ್ಥಾನವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಜನರ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ, ನಾವು ಜನರ ಅಭಿವೃದ್ಧಿಯ ದೃಷ್ಟಿಯ ಹಿತಾಕಾಂಕ್ಷೆ ಹೊಂದಿರುವಂತಹ, ನೈಜ ಕಾಳಜಿ ಹೊಂದಿರುವಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಜಿಲ್ಲೆಯ ಜನರಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತು ಹಾಕಬೇಕಾದ್ರೆ ಭ್ರಷ್ಟಾಚಾರದ ಮೂಲವನ್ನ ಫಸ್ಟ್ ಕಿತ್ತು ಹಾಕಬೇಕು. ಭ್ರಷ್ಟಾಚಾರದ ಮೂಲ ಎಲ್ಲಿ ಅಡಗಿದೆ ಅಂತ ನೋಡಿದ್ರೆ ಅದು ಶಾಸಕಾಂಗದಲ್ಲಿ ಅಡಗಿದೆ. ನಿಮಗೆ ಗೊತ್ತಿದೆ, ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷದ ವಿಧಾನಸಭಾ ಅಭ್ಯರ್ಥಿಯಾಗ್ಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ 2 ಲಕ್ಷ ರೂಪಾಯಿ ಡೆಪಾಸಿಟ್ ಇಡಬೇಕಂತೆ. ಯಾವ ರೀತಿಯಾಗಿ ಒಬ್ಬ ಜನಸಾಮಾನ್ಯ ಶಾಸಕಾಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? 2 ಲಕ್ಷ ರೂಪಾಯಿ ಡೆಪಾಸಿಟ್. ಇನ್ನು ಚುನಾವಣೆಯಲ್ಲಿ ಬಿಫಾರ್ಮ್ ಏನಾದರೂ ಬೇಕಂದ್ರೆ ಕೋಟಿಗಟ್ಟಲೆ ಹಣ ಕೊಡಬೇಕು. ಮತದಾರರಿಗೆ ಹಂಚಿ ಮಾಡಲಿಕ್ಕೆ ಕೋಟಿಗಟ್ಟಲೆ ಹಣ ಇಡಬೇಕು. ಇದು ನಾನು ಹೇಳ್ತಾ ಇಲ್ಲ, ಈ ರಾಜ್ಯದಲ್ಲಿ ಎಲ್ಲಿಯವರೆಗೆ ಈ ಬಿಜೆಪಿ ಸರ್ಕಾರ ಅಧೋಗತಿಗೆ ತಂದಿಟ್ಟಿದೆ ಅಂತ ಹೇಳಿದ್ರೆ, ರೆಬಲ್ ಸಿಎಂ ಅಂತ ಕರೆಯಲ್ಪಡುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಹೇಳ್ತಾರೆ, ನನ್ನ ಹತ್ರ ಏನಾದರೂ 2,500 ಕೋಟಿ ರೂಪಾಯಿ ಇದ್ದಿದ್ರೆ ನಾನಿವತ್ತು ಮುಖ್ಯಮಂತ್ರಿ ಆಗಿರ್ತದೆ ಅಂತ ಹೇಳಿ. ನಾನು ಕೇಳ್ತಾ ಇದ್ದೇನೆ ಈ ಪತ್ರಕರ್ತ ಮಿತ್ರರಲ್ಲಿ, ನೀವು 50, 20, 30 ವರ್ಷದಿಂದ ಸಂವಿಧಾನದ 4ನೇ ಅಂಗದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ? ನೀವು ಯಾವತ್ತಾದರೂ ಮುಖ್ಯಮಂತ್ರಿ ಆಗಬೇಕು ಎಂಬ ಆಲೋಚನೆ ಮಾಡಿದ್ದೀರಾ? ಈ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಸಕಾಂಗದಲ್ಲಿ ಭ್ರಷ್ಟಾಚಾರ ತುಂಬಿ ತೊಳಗಾಡ್ತಾ ಇದೆ. ನೀವೇನಾದರೂ ಮುಖ್ಯಮಂತ್ರಿ ಆಗಬೇಕಂದ್ರೆ ಶಾಸಕರಾಗುವ ಅವಶ್ಯಕತೆ ಕೂಡ ಇಲ್ಲ. ಕನಿಷ್ಠ 2,500 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಳಿ, ಬಿಜೆಪಿ ಪಕ್ಷಕ್ಕೆ ಅಪ್ಲಿಕೇಶನ್ ಹಾಕಿ ಒಂದು MLC ಮಾಡಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಇಂತಹ ವಿಪುಲ ಅವಕಾಶ ಬಿಜೆಪಿ ಪಕ್ಷದವರು ತಂದಿಟ್ಟಿದ್ದಾರೆ. ಹೇಳಲಿಕ್ಕೆ ಇದು ವ್ಯಂಗ್ಯವಾಗಿ ಕಾಣ್ಬೋದು. ನೀವೊಮ್ಮೆ ಆಲೋಚನೆ ಮಾಡಿ, ಇದೇ ರೀತಿ ನಮ್ಮ ರಾಜ್ಯ, ನಮ್ಮ ದೇಶ ಮುಂದುವರಿದ್ರೆ ಎಲ್ಲಿಗೆ ಹೋಗಿ ತಲುಪ್ಬೋದು? ಇದೇನಾ ನಮ್ಮ ಪೂರ್ವಿಕರು ಕಂಡಂತಹ ಕನಸು? ಇದೇನಾ ನಮ್ಮ ರಾಜ್ಯದ, ಈ ದೇಶವನ್ನು ಸ್ವತಂತ್ರಗೊಳಿಸಬೇಕಾದ್ರೆ ನಮ್ಮ ಪೂರ್ವಿಕರು ಕೊಟ್ಟಂತಹ ತ್ಯಾಗ? ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಂಡನ್ಗೆ ಹೋಗುವ ಅವಶ್ಯಕತೆ ಏನಿತ್ತು? ಬ್ರಿಟಿಷ್ ಅವರೊಟ್ಟಿಗೆ ಕೈ ಮಿಲಾಯಿಸಬಹುದಿತ್ತಲ್ಲ. ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ, ಇವತ್ತು ರಿಪೋರ್ಟ್ ಬಂದಿದೆ, ನೀವು ನೋಡಿದ್ದೀರಾ?
ಎರಡೂವರೆ ಲಕ್ಷ ಕೋಟಿ ರೂಪಾಯಿ ಪಾತಾಳಕ್ಕೆ ಒಂದೇ ದಿನದಲ್ಲಿ ಶೇರ್ ಮಾರ್ಕೆಟ್ ಎಷ್ಟು? ಎರಡೂವರೆ ಸಾವಿರ ಕೋಟಿ ರೂಪಾಯಿ, ಎರಡೂವರೆ ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಒಂದು ವರ್ಷದ ಬಜೆಟ್ನ ಏನು ಮೊತ್ತ. ಯಾರ ಕಾರಣಕ್ಕಾಗಿ? ಅದಾನಿ, ಅದಾನಿ ಈ ನರೇಂದ್ರ ಮೋದಿಯವರ ಚೆಡ್ಡಿ ದೋಸ್ತ್. ಎಲ್ಲಿ ಹೋದ್ರೂ ಕೂಡ ಎಲ್ಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನು ಅದಾನಿಗೆ ಮಾರಿಯಾಯಿತು. ಏರ್ಪೋರ್ಟ್ಗಳನ್ನು ಬಿಡಲಿಲ್ಲ, ಎಲ್ ಐ ಸಿಯನ್ನು ಬಿಡಲಿಲ್ಲ, ಎಲ್ಲವನ್ನ ಮಾರಿಯಾಯಿತು. ಇವತ್ತೇನಾಗಿದೆ? ಇವತ್ತು ಹಿಂಡಸ್ಬರ್ಗ್ ರಿಪೋರ್ಟ್ ಬಂದಿದೆ, ತನಿಖಾ ಸಂಸ್ಥೆಯ ರಿಪೋರ್ಟ್ ಬಂದಿದೆ. ಒಂದು ವೇಳೆ ಇದೇ ರೀತಿ ಮುಂದುವರಿದ್ರೆ ಈ ದೇಶಕ್ಕೆ ಶ್ರೀಲಂಕಾದ ಪರಿಸ್ಥಿತಿ ಬರುವಂತ ದಿನಗಳು ದೂರ ಇಲ್ಲ. ಶ್ರೀಲಂಕಾದಲ್ಲಿ ಎಕ್ಸಾಮಿನೇಷನ್ ಪೇಪರ್ಗೆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿಸ್ಲಿಕ್ಕೆ ಹಣ ಇಲ್ಲದಂತ ಪರಿಸ್ಥಿತಿ ಬಂದಿದೆ, ನಾವು ನೋಡಿದ್ದೇವೆ. ಇದೇ ರೀತಿ ಈ ರಾಜ್ಯವನ್ನ ಬಿಜೆಪಿಗರ ಕೈಗೆ ನಾವೇನಾದ್ರೂ ಕೊಟ್ರೆ ಬರ್ದಿಟ್ಕೊಳ್ಳಿ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಗರು ಮತ್ತೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈ ರಾಜ್ಯವನ್ನೇ ಮಾರುವಂತಹ ದಿನಗಳು ದೂರ ಇಲ್ಲ. ಅದನ್ನ ತಪ್ಪಿಸಬೇಕಾದ್ರೆ ಅದರಿಂದ ಈ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನ ನೀವೇನಾದ್ರೂ ಚಿಂತೆ ಮಾಡೋದಾದ್ರೆ ಕನಿಷ್ಠ ಜನಪರ ಕಾಳಜಿ ಇರುವಂತಹ ಒಂದು 100 ವಿಧಾನಸಭಾ ಸದಸ್ಯರನ್ನಾದ್ರೂ ನೀವು ಗೆಲ್ಲಿಸಿ ನಾವು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ. ಈಗಾಗಲೇ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಗ್ಗೆ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದೆ, ಅದಕ್ಕೆ ನೀವೇ ಸಾಕ್ಷಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಜಿಪನಡು ಎಂಬಂಥ ಒಂದು ಗ್ರಾಮ ಪಂಚಾಯಿತಿಯನ್ನು ದ ಬೆಸ್ಟ್ ಗೌರ್ನೆನ್ಸ್ ಅವಾರ್ಡ್ ಪಡೆಯುವಂತಹ ಅಭಿವೃದ್ಧಿ ನಾವು ಮಾಡಿ ತೋರಿಸಿದ್ದೇವೆ. ನಮಗೆ ಹೆಮ್ಮೆ ಇದೆ, ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ನಾವು ಮಾಡಲಿಲ್ಲ. ಭ್ರಷ್ಟಾಚಾರಕ್ಕಾಗಿ ನಾವು ರಾಜಕೀಯಕ್ಕೆ ಬರಲಿಲ್ಲ, ನಮ್ಮ ರಾಜಕೀಯ ಉದಾತ್ತ ಮೌಲ್ಯಗಳಿಗಾಗಿ, ನಮ್ಮ ರಾಜಕೀಯ ಸಂವಿಧಾನದ ಮೂಲ ಆಶಯವಾಗಿರುವಂತಹ ಸಮಸಮಾಜ ನಿರ್ಮಾಣಕ್ಕಾಗಿ, ನಮ್ಮ ರಾಜಕೀಯ ಬಡವರ ಬಗ್ಗೆ ಬಡವರ ಏಳಿಗೆಗಾಗಿಯಾಗಿ ನಾವು ರಾಜಕೀಯ ಮಾಡ್ತಾ ಇದ್ದೇವೆ. ನಮಗೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ. ನಮ್ಮ ಪಕ್ಷದಲ್ಲಿ ಅಕ್ಬರ್ ಬೆಳ್ತಂಗಡಿ ಅವರು ತಿಳ್ಕೊತಿದ್ದಾರೆ, ಒಂದೇ ಒಂದು ರೂಪಾಯಿ ಬಿ ಫಾರ್ಮ್ಗಾಗಿ ಒಂದೇ ಒಂದು ರೂಪಾಯಿ ನಾವು ಹಣ ಪಡೆದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಬಿ ಫಾರ್ಮ್ಗಾಗಿ ನಾವು ಹಣ ಪಡೆದಾಗ ಅವರು ನಾಳೆ ಗೆದ್ದು ವಿಧಾನಸಭಾ ಸದಸ್ಯರಾದಾಗ ಜನಪರವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಮನಸ್ಸು ಬರುವುದಿಲ್ಲ. ನಾನು ಇನ್ವೆಸ್ಟ್ ಮಾಡಿರುವಂತಹ ಹಣವನ್ನ ಯಾವ ರೀತಿ 1-2 ಮಲ್ಟಿಪಲ್ ಮಾಡಬೇಕೆಂಬಂತ ಚಿಂತನೆಯಲ್ಲಿ ಅವರು ಮಗ್ನರಾಗಿರ್ತಾರೆ. ಅದಕ್ಕಾಗಿ ಸ್ವತಃ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಪರ ಕಾಳಜಿ ಇರುವಂತಹ ಅಭ್ಯರ್ಥಿಗಳನ್ನು ಸಮೀಕ್ಷೆ ಮಾಡಿದೆ, ಜನರಿಂದ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಪಕ್ಷದ ಕಾರ್ಯಕರ್ತರ ಏನು ನಮ್ಮಲ್ಲಿ ಹೈಕಮಾಂಡ್ ಇಲ್ಲ, ನಮ್ಮಲ್ಲಿ ಲೋಕಮಾಂಡ್, ಕಾರ್ಯಕರ್ತರ ಆಧಾರಿತ ಪಕ್ಷವಾಗಿರುವುದರಿಂದ ನಾವು ಕೆಳಗಿನ ಮಟ್ಟದಲ್ಲಿ ಜನಪರವಾಗಿ ಜನಪರ ಕಾಳಜಿಯಾಗಿ ಕೆಲಸ ಮಾಡುವಂತಹ ರಾಜಕಾರಣಿಗಳು ಯಾರು ಎಂಬಂತಹದನ್ನು ಸಮೀಕ್ಷೆ ಮಾಡಿ ಆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಿ, ಒಂದು ಅವಕಾಶ ನಮಗೆ ಕೊಡಿ, ಒಮ್ಮೆ ನಮ್ಮನ್ನ ಪರೀಕ್ಷೆ ಮಾಡಿ. ಒಂದು ವೇಳೆ ನೀವು ಕೊಟ್ಟಂತಹ ಅನ್ನದಾನ, ರಕ್ತದಾನ, ಕನ್ಯಾದಾನದಂತಹ ಶ್ರೇಷ್ಠವಾದ ದಾನಗಳ ಸಾಲಿಗೆ ಸೇರುವ ಮತದಾನದ ಋಣವನ್ನು ನಾವು ತೀರಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಲರ್ ಪಟ್ಟಿ ಹಿಡಿದು ನೀವು ಕೇಳ್ಬೋದು. ಖಂಡಿತವಾಗಿ ಇದು ಎಸ್ ಡಿ ಪಿಯ ಭರವಸೆ. ನಾವು ನಿಮಗೆ ಬಿಲ್ಡಿಂಗ್ ಕಟ್ಟಿಕೊಡ್ತೇವೆ, ನಿಮಗೆ ಅರಮನೆ ಕಟ್ಟಿಕೊಡ್ತೇವೆ ಅಂತ ನಾವು ಭರವಸೆ ಕೊಡೋದಿಲ್ಲ. ರಾಜ್ಯದ ಬಜೆಟ್ನಲ್ಲಿ ಈ ಜಿಲ್ಲೆಗೆ ಬರಬೇಕಾದಂತಹ ಏನು ಪಾಲಿದೆಯೋ ಅದನ್ನು ಟೇಬಲ್ ಕುಟ್ಟಿ ವಿಧಾನಸೌಧದಲ್ಲಿ ತಂದು ನಿಮ್ಮ ಮನೆ ಬಾಗಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಲಿಕ್ಕಿದ್ದಾರೆ ಎಂಬಂತಹ ಭರವಸೆಯೊಂದಿಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಲ್ಲೂ ನನ್ನ ಒಂದು ಕಳಕಳಿಯ ವಿನಂತಿ, ನಮ್ಮ ಈ ವಿಚಾರಗಳನ್ನು ರಾಜ್ಯದ ಈ ಜಿಲ್ಲೆಯ ಪ್ರತಿ ಮನೆ ಮನೆಗೂ ತಲುಪಿಸುವಂತಹ ಲೇಖನಿ, ಖಡ್ಗಕ್ಕಿಂತ ಹರಿತವಾದಂತಹ ಲೇಖನಿ ನಿಮ್ಮ ಕೈಯಲ್ಲಿದೆ. ಅದನ್ನ ಈ ವಿಚಾರಗಳನ್ನು ನಿಮ್ಮ ಲೇಖನೆಯ ಮುಖಾಂತರ ನಿಮ್ಮ ಪತ್ರಿಕೆಗಳಲ್ಲಿ, ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಕಂತ ಕೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಹೌದೌದು, ಸೆಕೆಂಡ್ ಲಿಸ್ಟಲ್ಲಿ ಬಾಕಿ ಪಟ್ಟಿ ಬಿಡುಗಡೆ ಮಾಡ್ತೇವೆ. ಈಗ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗಿದ್ದು ಎಸ್ 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 ನೋಡಿ, ಪಿ ಎಫ್ ಐ ಎಂಬುದು ಒಂದು ಸಂಘಟನೆ, ಅದು ಬ್ಯಾನ್ ಆಗೋದ್ರಿಂದ ಚುನಾವಣೆಗೇನು ನಮಗೆ ತೊಡಕಾಗೋದಿಲ್ಲ. ನಾವು ಕಾರ್ಯಕರ್ತರ ಆಧಾರದಲ್ಲಿ ನಾವು ಚುನಾವಣಾ ಕಣಕ್ಕಿಳಿಸ್ತಾ ಇರುವಂಥದ್ದು. ಹಾಗಾಗಿ ಔಟ್ ಆಫ್ 2400 ಕಾನ್ಸ್ಟಿಟ್ಯುಯೆನ್ಸಿಲಿ ಮಾತ್ರ ನಾವು ಉಳಿಸುವಂಥ ಕಾರಣ ಏನಂದರೆ ನಮ್ಮ ಸ್ಟ್ರಾಂಗ್ ಬೆಲ್ಟ್ ಎಲ್ಲಿದೆ ಕಾರ್ಯಕರ್ತರ, ಅಲ್ಲಿ ಮಾತ್ರ ನಾವು ಚುನಾವಣೆ ಇಳಿಸೋದ್ರಿಂದ ಅದು ನಮಗೆ ಮ್ಯಾಟರ್ ಅಲ್ಲ. ಎಸ್ ಡಿ ಪಿ ಎಫ್ ಐ ಒಟ್ಟಿಗೆ
ನೋಡಿ, ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರು, ದಲಿತ ಸಂಘರ್ಷ ಸಮಿತಿ, ನಾನು ಗೌರಿ, ಇಂಥ ಹಲವಾರು ಪ್ರಗತಿಪರ ಸಂಘಟನೆಗಳು ಇಶ್ಯೂ ಬೇಸ್ ಆಗಿ ನಮ್ಮೊಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸಿದ್ದಾವೆ. ನಾವು ಕೂಡ ಅವರ ಹೋರಾಟದಲ್ಲಿ ಭಾಗವಹಿಸಿದ್ದೇವೆ. ಹಾಗಾಗಿ ಚುನಾವಣೆ ಮತ್ತು ಅದಕ್ಕೂ ಯಾವುದು ಸಂಬಂಧ ಇಲ್ಲ. ಚುನಾವಣೆ ಅಂತ ಹೇಳಿದ್ರೆ ಅದು ನಾವು ರಾಜಕೀಯ ಪಕ್ಷವಾಗಿ ನಮ್ಮ ಬಲದ ಆಧಾರದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡೋದ್ರಿಂದ ಅದೇನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ ಅಂತೇಳಿ ನಮ್ಮ ಭಾವನೆ. ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಹಿರಿಯ ಪತ್ರಕರ್ತರು. ಈ ಸೆಕ್ಯುಲರಿಸಮ್ ಎಂಬುವಂತಹ ಪದ ಇದೆಯಲ್ಲ, ಜಾತ್ಯಾತೀತ ಎಂಬಂತಹ ಪದ ಇವತ್ತು ಅರ್ಥ ಕಳ್ಕೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ರಾಜ್ಯದ ಎಲ್ಲ ಜಾತ್ಯಾತೀತವಾದಿಗಳು, ಯಾವುದು ಒಂದು ಧರ್ಮದವರು ಜಾತಿಯವರು ಮಾತ್ರ ಅಲ್ಲ, ಎಲ್ಲರೂ ಸೇರಿ ಒಂದು ಜಾತ್ಯಾತೀತ ಪಕ್ಷಗಳಿಗೆ ಮ್ಯಾಂಡೇಟನ್ನು ಕೊಟ್ಟರು. ಒಂದು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು, ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ. ಏನಾಯಿತು, 14 ಜನ ಇದೇ ಜಾತ್ಯಾತೀತ ಸೋಗಿನಲ್ಲಿ ಪೋಚಾಕಿನಲ್ಲಿ ಇದ್ದಂತಹ ಏನು 50-50 ಕೋಟಿಗೆ ಮಾರಾಟವಾದಂತಹವರ ಕಾರಣದಿಂದ ಇವತ್ತು ಕೋಮುವಾದಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಈ ಜಾತ್ಯಾತೀತದ ಏನು ಪೋಷಾಕು ಹೊಂದಿರುವಂಥ ರಾಜಕಾರಣಿಗಳು ಇವತ್ತು ಬೆತ್ತಲಾಗಿದ್ದಾರೆ. ಇನ್ನು ಆ ಕಾರ್ಡ್ ನಲಿಕ್ಕಿಲ್ಲ, ಅದು ಹಳೆ ಔಟ್ಡೇಟೆಡ್ ಆಯ್ತದು. ಜಾತ್ಯಾತೀತತೆ ಹೆಸರಿನಲ್ಲಿ ಬಂದು ಜನರನ್ನ ಮರಳು ಮಾಡ್ಬೋದು ಅಂತ ಹೇಳಿದ್ರೆ ಅದು ಅವರ ಹಗಲುಗನಸು. ಸಿದ್ದರಾಮಯ್ಯನವರು ಇದೇ ಉಡುಪಿಯ ಜನಯಾತ್ರೆಯಲ್ಲಿ ಭಾಷಣ ಮಾಡ್ತಾ ಇದ್ರು, ನಾವು ಪಕ್ಕಾ ಜಾತ್ಯಾತೀತವಾದಿಗಳು. ಸಿದ್ದರಾಮಯ್ಯನವರೇ, ಎಂ ಟಿ ಬಿ ನಾಗರಾಜ್ ಯಾರು? ಅದೇ ಪಕ್ಕಾ ಜಾತ್ಯಾತೀತವಾದಿಯ ರೈಟ್ ಹ್ಯಾಂಡ್ ಅಲ್ವಾ? ಯಾರು ಅವರನ್ನ ಬಿಜೆಪಿ ಕಳಿಸಿದ್ದು? ನಿಮಗೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಇದ್ದಂತಹ ಯಾವುದೋ ವೈಮನಸ್ಸನ್ನು ಇಟ್ಕೊಂಡು ಒಂದು ಚುನಾಯಿತ ಸರ್ಕಾರವನ್ನು ಬೀಳಿಸುವಂತಹ ಮಟ್ಟ, ಇದು ನಾನು ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಕಾಂಗ್ರೆಸ್ನ ಶಾಸಕರು ಹೋಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಹಾಗಾಗಿ ಈ ಜಾತ್ಯಾತೀತ ಪದವನ್ನು ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡ್ರೆ ಸಾಧ್ಯ ಇಲ್ಲ, ಅದು ನೈಜವಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಕಾರ್ಯಗತಗೊಳಿಸುವಂಥ ಪಕ್ಷ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಒಂದು ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಹ ಭಯ ಉಳ್ಳಾಳದಲ್ಲಿ ಕಾಡ್ತಾ ಇದ್ರೆ ಒಂದು ಸಲಹೆಯನ್ನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತೇನೆ. ಯಾರಿಗೆ ಭಯ ಕಾಡ್ತಾ ಇದೆ ಅವರಿಗೆ, ಕಾಂಗ್ರೆಸ್ ಅಂತಲ್ಲ. ನಿಮ್ಮನ್ನು 75 ನೋಡಿದಾರಲ್ಲ ಎಲ್ಲರೂ ಜನರು, ಈ ಬಾರಿ ನಿಮಗೆ ಸೋಲುವಂಥ ಭಯ ಇದ್ದರೆ ಆ ಮತವನ್ನು SDP ಪಕ್ಷಕ್ಕೆ ನೀವು ಟ್ರಾನ್ಸ್ಫರ್ ಮಾಡಿ, ಖಂಡಿತವಾಗಿಯೂ BJPಯವರನ್ನು ಯಾವ ರೀತಿ ಎದುರಿಸಬೇಕು ಎಂಬಂತಹ ಕನಿಷ್ಠ ಕಾಳಜಿ SDPಗೆ ಇದೆ, ಅದನ್ನು ಸಮರ್ಥವಾಗಿ ನಾವು ನಿಭಾಯಿಸ್ತೇವೆ. ಯು ಟಿ ಖಾದರ್ ಆಗಿರ್ಬೋದು, ಸಿದ್ದರಾಮಯ್ಯವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಯಾರಿಗೆ SDP ಕಂಟೆಸ್ಟ್ ಮಾಡೋ ಕಾರಣಕ್ಕೆ ಸೋಲುವ ಭಯ ಇದೆ ಅವ್ರು ಕಂಟೆಸ್ಟ್ ಮಾಡಬೇಡಿ, ಸುಮ್ಮನೆ ಹಣ ವೇಸ್ಟ್ ಮಾಡ್ಕೊಳ್ಬೇಡಿ, SDPಗೆ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾರೇ ಆಗಿರ್ಬೋದು. ಸರ್, ಟೈಅಪ್ ಅಂತ ಹೇಳಿದ್ರೆ ಅದು ಆಫ್ಟರ್ ಎಲೆಕ್ಷನ್, ರಿಸಲ್ಟ್ ನಂತರ ಏನಾದರೂ ಟೈಅಪ್. ನೀವು ಹೇಳಿದ್ದು ಪ್ರಶ್ನೆ ಕರೆಕ್ಟು, ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಲಯನ್ಸ್ ಪೊಲಿಟಿಕ್ಸ್ ಇಲ್ಲದಲ್ಲೇ ಯಾರು ಮೇಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು BJPಯವರನ್ನು ಸೈದ್ಧಾಂತಿಕವಾಗಿ ನಾವು ವಿರೋಧಿಸ್ತೇವೆ, ಬಾಕಿ ಇರುವಂಥ ಪಕ್ಷಗಳನ್ನು ಸೈದ್ಧಾಂತಿಕ ವಿರೋಧಿಗಳಲ್ಲ, ಅವರು ರಾಜಕೀಯ ವಿರೋಧಿಗಳು. ಟೈಮ್ ಈಗ ನಮ್ಮಲ್ಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಉಳ್ಳಾಳದಲ್ಲೇ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದೇವೆ. ಯಾಕೆ? ಇಶ್ಯೂ ಬೇಸ್, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಗ್ತದೆ. ಆ ರೀತಿ ಆ ಸಂದರ್ಭದಲ್ಲಿ ನಾವು ನೋಡಿ ಯಾವ ರೀತಿ ಮಾಡಬೇಕಂತ ಮಾಡ್ತೇವೆ. ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆ, ಮುಂದಿನ ವಿಧಾನಸಭೆಯಲ್ಲಿ ಯಾರಿಗೂ ಕೂಡ ಕ್ಲಿಯರ್ ಮೆಜಾರಿಟಿ ಬರೋದಿಲ್ಲ, ಹಂಗೆ ಅಸೆಂಬ್ಲಿ ಬರುವಂಥದ್ದು ಸ್ಪಷ್ಟ. ಕಳೆದ ಬಾರಿ ಒಂದೇ ಒಂದು ಸೀಟ್ ಗೆದ್ದಂಥ BSPಯವರು, ಅವರ ಕಾರಣದಿಂದ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ರೀತಿ SDPI 100 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ. 100 ಸೀಟು ನಾವು ಬಂದರೆ ಸರ್ಕಾರ ರಚನೆ ಮಾಡೋದ್ರಲ್ಲಿ ನಾವು ಪ್ರಮುಖ ಪಾತ್ರ ವಹಿಸ್ತೀವಿ ಹೊರತು ಬೇರೆ ಯಾರೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ಕುಳಿತು ಅದರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಮುಂದೆ ಖಂಡಿತ ನಾವು ಪ್ರೆಸೆಂಟ್ ಮಾಡ್ತೇವೆ. ಆ ಸಿಚುವೇಶನ್ ಬಂದರೆ ಏನು ಮಾಡಬೇಕು ಅಂತ ನಿಮ್ಮ ಸಲಹೆಯೂ ಕೂಡ ನಾವು ಕೇಳ್ತೇವೆ.
ಇಲ್ಲಿ ಅದೊಂದು ಅಧಿಕಾರಕ್ಕೆ ಬರುವುದು ಅಂತ ಹೇಳುವಂಥ ಒಂದು ಉದ್ದೇಶ ಮಾತ್ರ ಅಲ್ಲ ಚುನಾವಣೆಯಲ್ಲಿ. ಒಂದು ಶಾಸನ ಸಭೆಗಳಿಗೆ ಸ್ಪರ್ಧಿಸುವಾಗ ಅಲ್ಲಿ ಪ್ರಬಲವಾದಂಥ ವಿರೋಧ ಪಕ್ಷಗಳು ಕೂಡ ಬೇಕು, ಅಧಿಕಾರಕ್ಕೆ ಬರಲಿ ಬರದಿರಲಿ. ನಮ್ಮ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಇದ್ದರೆ ಇವತ್ತು ಇಷ್ಟೆಲ್ಲ ಭ್ರಷ್ಟಾಚಾರಗಳು, ಇಷ್ಟೆಲ್ಲ ಜನವಿರೋಧಿ ನೀತಿಗಳು, ತಾರತಮ್ಯ ನಿಲುವುಗಳು ಈ ರಾಜ್ಯದಲ್ಲಿ ನಡೀತಾ ಇತ್ತು? ಯಾವುದಾದ್ರೂ ರಾಜಕೀಯ ಪಕ್ಷಗಳು ಅದರ ವಿರುದ್ಧ ಧ್ವನಿ ಎತ್ತಿ ಮಾತಾಡಿತಾ? ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬಿ ಎಸ್ ಪಿಯವರಿದ್ದಾರೆ, ಪಕ್ಷೇತರರಿದ್ದಾರೆ, ಸರ್ಕಾರದ ವಿರುದ್ಧ ಮಾತನಾಡಲಿಕ್ಕೆ ಅವರಿಗೆ ಭಯ ಇದೆ. ಆದರೆ ನಾವು ಅಂತ ಭಯ ಇಟ್ಟುಕೊಂಡು ರಾಜಕೀಯ ಮಾಡಲಿಲ್ಲ. ಕಳೆದ 13 ವರ್ಷಗಳಲ್ಲಿ ನಮ್ಮ ಹೋರಾಟಗಳು, ನಮ್ಮ ನಿಲುವುಗಳನ್ನು ನೋಡಿದರೆ ಅದು ಜನಸಾಮಾನ್ಯರಿಗೆ ಗೊತ್ತಿರುತ್ತದೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂಥದ್ದು. ನಮ್ಮದೊಂದು ಒಂದಷ್ಟು ಶಾಸಕರು ಏನಾದರೂ ಕಳೆದ ವಿಧಾನಸಭೆಯಲ್ಲಿ ಇದ್ದರೆ ಯಾವ ರೀತಿಯಲ್ಲಿ ಧ್ವನಿ ಎತ್ತಬಹುದಿತ್ತು ಅಂತ ಹೇಳುವಂಥದ್ದನ್ನು ಕೂಡ ಆಲೋಚನೆ ಮಾಡಿ ನೋಡಿ. ಎಸ್ ಡಿ ಪಿ ಈಗ 4 ಕಡೆಗಳಲ್ಲಿ ಅಧಿಕಾರ ನಡೆಸ್ತಾ ಇದೆ, 2 ಕಡೆಗಳಲ್ಲಿ ಸೆಮಿ ಗವರ್ನೆನ್ಸಲ್ಲಿ ಇದೆ. ಗ್ರಾಮ ಪಂಚಾಯತ್ ಸದಸ್ಯರು 171 ಮಂದಿ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮತ್ತು 15 ಮಂದಿ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2 ಸೇರಿದಂತೆ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂತಹ ಎಲ್ಲ ದೃಶ್ಯ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.